ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಸಿ ಮತ್ತೆ ಮೋದಿಯವರನ್ನ ಪ್ರಧಾನಿ ಮಾಡಲು ಕಾರ್ಯಕರ್ತರು ಸಜ್ಜಾಗಬೇಕು ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅತ್ಯುನ್ನತ ಸ್ಥಾನ ತಂದುಕೊಟ್ಟಿದ್ದಾರೆ. ಇಂಥ ಪ್ರಧಾನಿ ಇನ್ನು 10 ವರ್ಷ ಅದೇ ಹುದ್ದೆಯಲ್ಲಿ ಮುಂದುವರಿಯಬೇಕು. ಈ ನಿಟ್ಟನಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಬೇಕು ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಕೇಂದ್ರ ಸರ್ಕಾರದ 4 ವರ್ಷದ ಸಾಧನೆ ಹಾಗೂ ಆರ್ಥಿಕ ರಂಗದಲ್ಲಿ ಆಗಿರುವ ಬದಲಾವಣೆ ಕುರಿತು ಕಾರ್ಯಾಗಾರದಲ್ಲಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿಗೆ ತಂದ ಯೋಜನೆ, ಅವರು ಮಾಡಿದ ಉತ್ತಮ ಕೆಲಸಗಳ ಬಗ್ಗೆ ಬಿಜೆಪಿ ಕಾರ್ಯಕರ್ತರು ಜನರಿಗೆ ತಿಳಿಸಬೇಕು. ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಸಜ್ಜಾಗಬೇಕು ಎಂದು ಹೇಳಿದರು. ಜನರಿಗೆ ಒಂದು ನಿಷ್ಠಾವಂತ ಒಬ್ಬ ವ್ಯಕ್ತಿ ದಿವಸ 24 ಗಂಟೆಗಳ 18 ಗಂಟೆಗಳ ಕಾಲ ನಿಸ್ವಾರ್ಥವಾಗಿ ದೇಶಕ್ಕೋಸ್ಕರ ದೇಶದ ಸಾಮಾನ್ಯ ಜನರ ಒಂದು ಹಕ್ಕುಗಳನ್ನ ಅವರಿಗೆ ಕೊಡಲಿಕ್ಕೆ ಅವರ ಒಂದು ಹಕ್ಕುಗಳನ್ನ ಅವರಿಗೆ ಕೊಡಲಿಕ್ಕೆ ಪ್ರತಿಪಾದಿಸುತ್ತಿರುವಂತ ನರೇಂದ್ರ ಮೋದಿ ಅವರು ದೇಶಕ್ಕೆ ಮುಂದೆ ಇನ್ನೂ 10 ವರ್ಷ ಬೇಕು ಅಂತ ಹೇಳೋದಕ್ಕೆ ನಾವು ಶಕ್ತಿಯುತವಾಗಿ ನಮ್ಮ ಬಾಯಲ್ಲೇ ಆ ವರ್ಡ್ಗಳು ಬರಬೇಕು. ನಮಗೆ ಸುಮ್ಮನೆ ಹೋಗಿ ನರೇಂದ್ರ ಮೋದಿ ಬೇಕು ಬೇಕು ಅಂತ ಹೇಳೋರು ಆಗೋದಿಲ್ಲ. ಏನು ಮಾಡ್ತಿದ್ದಾರೆ ಸಾಮಾನ್ಯ ಜನಕ್ಕೆ ಹಂತವಾಗಿ ನಾವು ಇಷ್ಟು ದಿವಸ ಆಗಿರೋ ಕಾರ್ಯಕ್ರಮಗಳನ್ನ ಅವ್ರನ್ನ ಬಿಡಿಸಿ ಹೇಳಬೇಕು. ಸಾಮಾನ್ಯ ಜನರಿಗೆ ಕೆಲವರು ಆಪೋಸಿಷನ್ ಪಾರ್ಟಿಯವರು ಮಾಡ್ತಿರುವಂತ ಕನ್ಫ್ಯೂಷನ್ ಇಂದ ಈಚೆಗೆ ತಂದು ನಾವು ಅವ್ರಿಗೆ ನರೇಂದ್ರ ಮೋದಿ ಅವರು ದೇಶಕ್ಕೆ ಇನ್ನೂ 10 ವರ್ಷಗಳ ಅವಶ್ಯಕತೆ ಇದೆ. ಸಾಮಾನ್ಯ ಜನರು ಈ ದೇಶದ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬಾಳ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಇನ್ನೂ 10 ವರ್ಷ ಈ ದೇಶಕ್ಕೆ ಬರಬೇಕು. ಈ ನಿಟ್ಟಿನಲ್ಲಿ ಅವ್ರು ಏನೇನು ಕಾರ್ಯಕ್ರಮ ಮಾಡಿದ್ದಾರೆ, ಮುಂದೇನು ಕೂಡ ಹಲವಾರು ಕಾರ್ಯಕ್ರಮ ಮಾಡ್ತಾರೆ. ಯಾರು ಶ್ರೀಮಂತ ಪರವಾಗಿ ಅವ್ರ ಕಾರ್ಯಕ್ರಮ ಮಾಡ್ತಿಲ್ಲ. ಈ ನಿಟ್ಟಿನಲ್ಲಿ ಆ ಕಾರ್ಯಕ್ರಮಗಳನ್ನ ನಮ್ಮ ಹಿರಿಯರು ಮಂಡಿಸಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಮನಸ್ಸಿನ ಅಂಶಗಳನ್ನ ನಾವು ತಿಳ್ಕೊಂಡು ಯಾವ ಗಲ್ಲಿಗಳಿರ್ಬೋದು, ಸರ್ಕಲ್ಗಳಿರ್ಬೋದು, ಟೀ ಕುಡಿಯೋ ಜಾಗದಲ್ಲಿರ್ಬೋದು, ಇದನ್ನ ಜನರಿಗೆ ತಿಳಿಸ್ಬೇಕು. ಬರ ಎಲೆಕ್ಷನ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಪಿಗಳಿಗೆದ್ದು ನರೇಂದ್ರ ಮೋದಿ ಅವ್ರನ್ನ ಕೈ ಬಲಪಡಿಸಿದ್ರೆ ದೇಶದ ಮಧ್ಯಮ ವರ್ಗದವರು ಸಾಮಾನ್ಯ ಜನರಿಗೆ ಇವತ್ತು ಭದ್ರತೆ ಸಿಗುತ್ತೆ ಅಂತ ಹೇಳಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಾಗಾರ ಯಶಸ್ವಿಯಾಗಿ ಆಗ್ಲಿ. ನೀವು ಕೂಡ ಇಲ್ಲಿ ಬಂದಂತ ಅಂಶಗಳನ್ನ ಗ್ರಹಿಸಿ. ಮಾಜಿ ಎಂಎಲ್ಸಿ ಹುಲಿನಾಯ್ಕರ್ ಮಾತನಾಡಿ, ಮತ್ತೆ ಮೋದಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಮಾಡಲಿದ್ದಾರೆ ಎಂದರು. ನಮಗೆ ಅತಿ ಮುಖ್ಯವಾದ ಬದಲಾವಣೆ ನಾವು ಕಾಣ್ತಾ ಇರುವುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸರ್ಕಾರ ಮುಖ್ಯವಾಗಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತ 2-3 ವಿಷಯಗಳು ಮಾತ್ರ ನಾನು ಹೇಳ್ತೇನೆ. ಒಂದು ದೊಡ್ಡ ಬದಲಾವಣೆ ಏನಂತ ಒಂದು ಲೀಥಲ್ ಏನು ನಾವು ಶಾರ್ಕ್ ಲೈಸೆನ್ಸ್ ಅಥವಾ ಈ ಸುತ್ತಮುತ್ತಲಿನ ರಾಷ್ಟ್ರಗಳನ್ನ ಮೊದಲನೇ ಸಲ ಎಲ್ಲರನ್ನು ಇನ್ವೈಟ್ ಮಾಡಿದಂಥದ್ದು, ಮತ್ತೆ ಅದು ಅದೊಂದು ಜಗತ್ತು ನಮ್ಮನ್ನು ನೋಡೋ ರೀತಿ ಬದಲಾವಣೆ ಆದದ್ದು ಅಲ್ಲಿಂದ ಪ್ರಾರಂಭ ಆಗಿ ಇಷ್ಟು. ಮುಖಂಡರಾದ ಶಿವಪ್ರಸಾದ್, ಬೆಟ್ಟಸ್ವಾಮಿ ರಮೇಶ್, ಶಾರದಾ ನರಸಿಂಹಮೂರ್ತಿ ಇತರರು ಉಪಸ್ಥಿತರಿದ್ದರು. ಬದುಕಿನ ಸವಾಲನ್ನ ಎದುರಿಸಲಾಗದವರು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದ್ದಾರೆಂದು ನ್ಯಾಯಾಧೀಶ ಬಿಎಲ್ ಜಿನ್ನಾಳ್ಕರ್ ಹೇಳಿದ್ದಾರೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕವಾಗಿ ಆರೋಗ್ಯವಂತರಾಗಬೇಕೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿಎಲ್ ಜಿನ್ನಾಳ್ಕರ್ ಕರೆ ನೀಡಿದರು. ತುಮಕೂರಿನಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಿನ್ನಾಳ್ಕರ್ ಮಾತನಾಡಿದರು. ದೇಶದಲ್ಲಿ 6.5% ಜನರು ಮಾನಸಿಕರಾಗಿ ಅಸ್ತಿತ್ವರಾಗಿದ್ದು ಬದುಕಿನ ಸವಾಲನ್ನು ಎದುರಿಸಲು ಆಗದವರು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಎಂದರು. ಮಾನಸಿಕರಾಗಿ ಅಸ್ವಸ್ಥರಾಗಿದ್ದವರು ಚಿಕಿತ್ಸೆ ಪಡೆದುಕೊಳ್ಳುವ ಮನೋಭಾವ ಹೊಂದಬೇಕೆಂದು ಜಿನ್ನಾಳ್ಕರ್ ತಿಳಿಸಿದರು. 2ನೇ ಹೆಚ್ಚುವರಿ ಪ್ರಧಾನ ಸತ್ರ ನ್ಯಾಯಾಧೀಶ ತರಕೇಶ್ವರ್ ಗೌಡ ಪಾಟೀಲ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಮಾತನಾಡಿ, ಮಾನಸಿಕವಾಗಿ ಅಸ್ತಿತ್ವಗೊಳ್ಳಲು ನಾನಾ ಕಾರಣಗಳಿದ್ದು ಯಾಂತ್ರಿಕ ಜೀವನ, ಸ್ಮಾರ್ಟ್ಫೋನ್ ಒಂಟಿಯಾಗಿಯೇ ಇರುವುದು ಇವೆಲ್ಲವೂ ಮಾನಸಿಕ ಖಿನ್ನತೆಗೆ ಕಾರಣಗಳೆಂದು ತಿಳಿಸಿದರು. ದೈಹಿಕ ಜೊತೆಗೆ ಮಾನಸಿಕವಾಗಿ ಸದೃಢರಾಗಬೇಕೆಂದು ನ್ಯಾಯಾಧೀಶರು ಹೇಳಿದರು. ಇದು ಮಾನಸಿಕ ರೋಗಗಳು ಆರಂಭ ಆಗೋದು 14ನೇ ವಯಸ್ಸಿನಲ್ಲಿ ಅಂತಕ್ಕಂತ ಮಾತನ್ನ ನಾನು ನೋಡಿದೆ. ಸೊ 14ರಿಂದ 24ನೇ ವಯಸ್ಸಿನವರನ್ನ ಹದಿಹರಿಯದವರು ಅಂತ ಇದರಲ್ಲಿ ವ್ಯಾಖ್ಯಾನ ಮಾಡಿದರೆ ಅವರಿಗೆ ಅನೇಕ, ಯಾಕಂದ್ರೆ ಅವಾಗ ದೈಹಿಕವಾಗಿ ಬೆಳೀತಾರೆ, ಮಾನಸಿಕವಾಗಿ ಅನೇಕ ಬದಲಾವಣೆಗಳಾಗ್ತವೆ. ಯುವಕರು ಕನಸು ಕಾಲತಕ್ಕಂಥ ಕಾಲ, ಆದರೆ ಈಗಿನ ನಾಗಾಲೋಟದಲ್ಲಿ ನಿರುದ್ಯೋಗ ಸಮಸ್ಯೆ, ಅವ್ರ ಕನಸುಗಳು ನನಸಾಗದೇ ಇರೋದು, ಸೊ ಇಂಥ ಹತಾಶೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿನಪತ್ರಿಕೆಯನ್ನು ನೋಡಿದ್ರೆ ಚೆನ್ನೈನಲ್ಲಿ ಒಬ್ಬರು IAS ತರಬೇತಿ ನಡೆಸ್ತಕ್ಕಂಥವ್ರು, ಅವ್ರ ಕೇಂದ್ರದ ಸುಮಾರು 900 ಜನ IAS, IPS, IRS ಇಡೀ ದೇಶದ್ದಾಗಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂದರೆ ಬಹುಶಃ
ಬದುಕಿನ ಸವಾಲುಗಳನ್ನ ಎದುರಿಸಲಿಕ್ಕೆ ಆಗದೇ ಇರತಕ್ಕಂಥವ್ರು ಹೀಗೆ ಮಾನಸಿಕ ಖಿನ್ನತೆಗೊಳಗಾಗಿ ಆತ್ಮಹತ್ಯೆಗೆ ಶರಣಾಗುವುದನ್ನ ನಾವೆಲ್ಲ ನೋಡಿದ್ದೇವೆ. ಸೊ ಖಿನ್ನತೆ ಅನ್ನೋದು ಇವತ್ತು ಇಡೀ ಜಗತ್ತನ್ನೇ ಕಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಭಾರತೀಯರಲ್ಲಿ ಹೆಚ್ಚು ಖಿನ್ನತೆಗೆ ಒಳಗಾದವರು ಇದ್ದಾರೆ ಅನ್ನೋ ಮಾತನ್ನ ನಾವು ನೋಡಿದ್ದೇವೆ. ಸೊ ಇಡೀ ಸಿದ್ಧಾರ್ಥ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಮನೋರೋಗ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂಟಿ ಸತ್ಯನಾರಾಯಣ್ ಮಾತನಾಡಿ, ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಕಲ್ಪನೆ ಮಾಡಿಕೊಳ್ಳುತ್ತಿರುವುದರಿಂದಲೇ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಸಿನಿಮಾಗಳಲ್ಲಿ ಮಾನಸಿಕವಾಗಿ ಆರೋಗ್ಯ ಇಲ್ಲದವರಿಗೆ ಕಠೋರವಾಗಿ ಶಾಕ್ ನೀಡುವ ಮನೋಭಾವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಿನಿಮಾಗಳಲ್ಲಿ ಮೂರ್ಛೆ ರೋಗ ಬಾಂಧವರಿಗೆ ಬೀಗದ ಕೀಗಳನ್ನು ನೀಡುವ ದೃಶ್ಯಗಳನ್ನೇ ಹೆಚ್ಚಾಗಿ ತೋರಿಸುತ್ತಿದ್ದು ಮೂರ್ಛೆ ರೋಗಕ್ಕೂ ಬೀಗದ ಕೈಗೂ ಸಂಬಂಧವಿಲ್ಲ. ಈ ಬೀಗದ ಕೀ ಕೊಡುವುದರಿಂದ ರೋಗ ವಾಸಿಯಾಗುವುದಿಲ್ಲವೆಂದು ಹೇಳಿದರು. ವೈದ್ಯರುಗಳು ಯಾವುದೇ ರೋಗಗಳಿಗೆ ಔಷಧಿ ನೀಡಿದರೆ ಅದರಿಂದ ದುಷ್ಪರಿಣಾಮ ಆಗುತ್ತಿದೆ ಎಂಬ ಮನೋಭಾವ ಮೊದಲು ತ್ಯಜಿಸಬೇಕೆಂದು ತಿಳಿಸಿದರು. ಇದೆಲ್ಲದರ ಬಗ್ಗೆ ತಪ್ಪು ಕಲ್ಪನೆಗಳು ಈಗಲೂ ಕೂಡ ಸಿನಿಮಾಗಳಲ್ಲಿ ನೀವು ನೋಡಬಹುದು. ಈ ಕಡೆ ಒಂದ್ 5 ಜನ, ಆ ಕಡೆ ಒಂದ್ 5 ಜನ ಹಿಡ್ಕೊಳ್ಳೋದು, ಬಹಳ ಕಠೋರವಾಗಿ ವ್ಯಕ್ತಿಗೆ ಶಾಕ್ ಕೊಡೋದು. ನಾವಂತೂ ಎಲ್ಲೂ ನೋಡಿಲ್ಲ, ಎಲ್ಲೂ ಕೇಳಿಲ್ಲ, ಸಾವಿರಾರು ಜನಕ್ಕೆ ಕೊಟ್ಟಿದ್ದೇವೆ, ಆದ್ರೆ ಆ ತರದ್ದು ಯಾವುದೂ ಇಲ್ಲ. ಅದನ್ನ ಯಾಕಾಗಿ ತೋರಿಸ್ತಾರೆ? ಜನರಲ್ಲಿ ಏನೋ ಒಂದು ಸೆನ್ಸೇಷನಲ್ ನ್ಯೂಸ್ ಅಂತ ಏನೋ ಒಂದು ಹೇಳ್ಬಿಡ್ಬೇಕು, ಗೊತ್ತಿಲ್ಲದಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ. ಈಗಲೂ ಎಲ್ಲ ಸಿನಿಮಾಗಳಲ್ಲೂ ನೋಡಿ, ನೀವು ಯಾರು ಫಿಟ್ಸ್ ಕಾಯಿಲೆ ಬಂದ್ಯಾರೆ ಅಂದ್ರೆ ಕೀ ಹುಡುಕಾಡ್ತಾ ಇರ್ತಾರೆ, ಬೀಗದ ಗೊಂಚಲಿ ಹುಡುಕಾಡ್ತಾ ಇರ್ತಾರೆ. ಯಾಕಾಗಿ ಹುಡುಕಾಡ್ತಾರೆ? ಯಾವ ವಿಜ್ಞಾನದಲ್ಲೂ ಯಾವ ವೈದ್ಯರು ಕೂಡ ಹೇಳಿಲ್ಲ ನೀವು ಕೀ ಕೊಡ್ರಿ, ಕೀ ಕೊಟ್ರೆ ಕೀ ಬಂಚ್ ಬೀಗದ ಕೈಗಳನ್ನ ಕೊಟ್ರೆ ಅಥವಾ ಕಬ್ಬಿಣ ಕೊಟ್ರೆ ವ್ಯಕ್ತಿ ಕೈಗೆ ಅವನಿಗೆ ಮೂರ್ಛೆ ಕಾಯಿಲೆ ಬಂದಾಗ ಅದು ಯಾವತ್ತಿಗೂ ಅಷ್ಟಕ್ಕೆ ನಿಲ್ಲೋದಿಲ್ಲ. ಅದು ಅದಕ್ಕೂ ಈ ಕಬ್ಬಿಣಕ್ಕೂ ಸಂಬಂಧನೇ ಇಲ್ಲ. ಅದು ಹೇಗೆ ಬಂತು ಇವೆಲ್ಲ ಗೊತ್ತಿಲ್ಲ ನಮ್ಗೆ ಇವತ್ತಿಗೂ. ಹಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ನಡೀತಾ ಇದೆ. ಜಿಲ್ಲಾ ಮಾನಸಿಕ ಆರೋಗ್ಯಾಧಿಕಾರಿ ಡಾಕ್ಟರ್ ಚೇತನ್, ಜಿಲ್ಲಾಸ್ಪತ್ರೆಯ ಡಾಕ್ಟರ್ ಕುಲಕರ್ಣಿ, ಡಿಡಿಪಿಐ ಕಚೇರಿಯ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿ ಬಂಟಿವೀರಪ್ಪ, ಮನೋವೈದ್ಯ ಶರತ್ ವಿಶ್ವರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ 26ನೇ ವಾರ್ಡ್ನಲ್ಲಿ ನಿರಂತರ ಕುಡಿಯುವ ನೀರು ಸರಬರಾಜು ಯೋಜನೆ ಕಾಮಗಾರಿಗೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ತುಮಕೂರಿನ 26ನೇ ವಾರ್ಡ್ನ ಅಶೋಕ್ ನಗರದಲ್ಲಿ ನಿರಂತರ ಕುಡಿಯುವ ನೀರು ಸರಬರಾಜು ಯೋಜನೆ ಅಡಿಯಲ್ಲಿ ಕಾಮಗಾರಿಗೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಜ್ಯೋತಿ ಗಣೇಶ್, ನಗರದಲ್ಲಿ ನೀರಿನ ಸಮಸ್ಯೆ ನಿವಾರಿಸುವುದು ಪ್ರಮುಖವಾಗಿದೆ. ಮೀಟರ್ ಅಳವಡಿಸಿ ದಿನದ 24 ಗಂಟೆ ನೀರು ಸರಬರಾಜು ಮಾಡುವುದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಹಿಂದೆಲ್ಲ ಅಧ್ವಾನದ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಆ ವ್ಯವಸ್ಥೆಯಿಂದ ಎಷ್ಟೋ ಬಡಾವಣೆಗಳಿಗೆ ನೀರು ತಲುಪುತ್ತಲೇ ಇರಲಿಲ್ಲ. ಈಗ ನಗರದಲ್ಲಿ ಸುಮಾರು 250 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಇಲ್ಲವಾಗಲಿದೆ ಎಂದರು. ಒಂದು ಮೀಟರ್ ಅಳವಡಿಸಿ ಸತತ ನೀರು ಕೊಡುವಂತ ವ್ಯವಸ್ಥೆ 2013-14 ನಮ್ಮ ತಂದೆಯವರು MP ಇದ್ದ GS ಬಸವರಾಜ್ ಅವರು ಇದನ್ನ ಅಪ್ರೂವ್ ಮಾಡಿಸ್ಕೊಂಡ್ ಬಂದಿದ್ದು. ಇದು ಇಡೀ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಆಗಲಿಲ್ಲ, ಇದೊಂದೇ ಆಗಿದ್ದು. ಫೈಲ್ಗಳು ಸಾಕಷ್ಟು ಪೆಂಡಿಂಗ್ ಇದ್ರು, ರಾಮನಗರ, ಮಂಡ್ಯ, ಮಧುಗಿರಿ, ತಿಪ್ಟೂರೆಲ್ಲ ಇದ್ರು ಕೂಡ ಇದೊಂದನ್ನ ನಮ್ಮ ತಂದೆಯವರ ಅಂದಿನ MP GS ಬಸವರಾಜ್ ಅವರು ಮತ್ತು ತುಮಕೂರನೇ ಆದಂತಹ ಮುರಳೀಧರ ನಾಯಕರು ನಾವು ನೆನೆಸ್ಕೋಬೇಕು. ಇವತ್ತು ಸತತವಾಗಿ 2-3 ವರ್ಷ ಫೈಲ್ನ ಫಾಲೋ ಅಪ್ ಮಾಡಿ 24/7 ನಮ್ಗೇನಾದ್ರು ತುಮಕೂರಿಗೆ ದೊಡ್ಡ ಮಠ ಸುಮಾರು 196 ಕೋಟಿ, ಇದ್ರ ಜೊತೆ ಇನ್ನೊಂದು 50 ಕೋಟಿ ಆಡ್ ಆಗುತ್ತೆ, ಸುಮಾರು 200-250 ಕೋಟಿ ಅಷ್ಟು ವರ್ಕು ಇವತ್ತೇನಾದ್ರು ಆಗ್ತಾ ಇತ್ತು ಅಂದ್ರೆ ಇವರಿಬ್ಬರನ್ನು ನಾವು ನೆನೆಸ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ 26ನೇ ವಾರ್ಡ್ನಲ್ಲಿ ಈ ಒಂದು SDP ಪೈಪ್ ಪಾಕ ಮುಖಾಂತರ ಈ ಒಂದು ಭಾಗಕ್ಕೆ ಸುಮಾರು 18 ಕಿಲೋಮೀಟರ್ ಅಷ್ಟು ಏನು ಪೈಪ್ ಅಳವಡಿಸಬೇಕು, ಅದಕ್ಕೆ ಚಾಲನೆಯನ್ನು ಇವತ್ತು ಕರ್ನಾಟಕ ಅರ್ಬನ್ ಸಪ್ಲೈ, ವಾಟರ್ ಸಪ್ಲೈ ಅಂಡ್ ಸಿವೇಜ್ ಡೆವಲಪ್ಮೆಂಟ್ ಬೋರ್ಡ್ನವರು ಚಾಲನೆ ಕೊಡ್ತಿದ್ದಾರೆ. ಇವತ್ತು ನಮ್ಮ ಈ ಭಾಗದ ಕಾರ್ಪೊರೇಟರ್ ಮಲ್ಲಿಕಣ್ಣ ಇದ್ದಾರೆ, ಮಾಜಿ ಕಾರ್ಪೊರೇಟರು ಇಲ್ಲಿ ಮಂಜುಳಮ್ಮ ಅವರಿದ್ದಾರೆ, ಮಾಜಿ ಕಾರ್ಪೊರೇಟರ್ ಮತ್ತೊಬ್ಬರು ಸುಜಾತಮ್ಮ ಅವರಿದ್ದಾರೆ, ಮತ್ತು ಈ ಭಾಗದ ಮುಖಂಡರು ಕೊಪ್ಪಳ ನಾಗರಾಜ್ ಅವರು ಎಲ್ಲ ಹಿರಿಯರು ಇವತ್ತು ಸೇರ್ಕೊಂಡು ಇದು ಒಳ್ಳೇದಾಗಲಿ, ನಾಗರಿಕರು ಕೂಡ ಸ್ವಲ್ಪ ಸಹಕರಿಸಬೇಕು. ಯಾಕಂದ್ರೆ ಯಾರ ಮನೆ ಮುಂದೆನೂ ಅಗಿಯೋದು ಬೇಕಿಲ್ಲ, ಆದರೆ ನೀರು ಮಾತ್ರ ಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರನ್ನೂ ಸಹಕರಿಸಬೇಕು. ನಮ್ಮ ಮನೆ ಮುಂದೆ ಸುಮಾರು 2.5 ಅಡಿ ಪೈಪ್ ಒಗೆದು ಒಂದು ವಾರ ರೋಡ್ ಜಾಮ್ ಮಾಡಿರೋ ನಾವೇನೇ ಅಲೋ ಮಾಡಿಕೊಟ್ಟಿದ್ದೀವಿ. ಅವರು ಕೂಡ ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡಿ ಅಂತ ಮಾನಿಟರ್ ಮಾಡಬೇಕು. ನಾವೇನು ಅವ್ರಿಗೆ ಕ್ಲೀನ್ ಚೀಟ್ ಕೊಡಲ್ಲ, ಕ್ವಾಲಿಟಿ ವರ್ಕ್ KWSW ಅವರು ಮಾಡಬೇಕು. ನಾಗರಿಕರು ಒಂದು ವಾಚ್ಡಾಗಿ ಆಗಿ ಕೆಲಸ ಮಾಡಿ ಇಲ್ಲಿ ಒಳ್ಳೆ ಕೆಲಸ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್, ಕೊಪ್ಪಳ ನಾಗರಾಜ್, ಸುಜಾತ, ಮಾಂಜುಳ ಇತರರು ಹಾಜರಿದ್ದರು.
ಮಧುಗಿರಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನವರಾತ್ರಿ ಪ್ರಯುಕ್ತ ಮಧುಗಿರಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಒಂದೊಂದು ಅಲಂಕಾರ ಮಾಡಲಾಗುತ್ತಿದೆ. ಮಧುಗಿರಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ಗಜಲಕ್ಷ್ಮಿ ಅಲಂಕಾರ ಮಾಡಲಾಗಿದ್ದು, ಪಾರ್ವತಿ ಅಮ್ಮನವರಿಗೆ ವಿಳಿದೆಲೆ ಅಲಂಕಾರ ಮಾಡಲಾಗಿತ್ತು. ನವರಾತ್ರಿ ಪ್ರಯುಕ್ತ ದೇವಸ್ಥಾನಕ್ಕೆ ಭಕ್ತಾದಿಗಳು ತಾಂಡುಪ ತಾಂಡವಾಗಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ದೇವನಹಳ್ಳಿ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ನೂತನ ಕಟ್ಟಡ ಉದ್ಘಾಟನೆಯಾಯಿತು. ದೇವನಹಳ್ಳಿ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಾಸಿಕ ಆದಾಯ ಹೊಂದಿ 2.25 ಕೋಟಿಗೂ ಹೆಚ್ಚು ಮೌಲ್ಯದ ನೂತನ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನು ಯಾವುದೇ ನಯಪೈಸಾ ಸಾಲ ಇಲ್ಲದೆ ಸ್ವಂತ ಆದಾಯದಲ್ಲಿ ನಿರ್ಮಿಸಿದ ಕೀರ್ತಿ ಹೊಂದಿದೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ ತಿಳಿಸಿದರು. ದೇವನಹಳ್ಳಿಯಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕ್ ವತಿಯಿಂದ 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ನಮ್ಮ ಆಡಳಿತ ಮಂಡಳಿಯಿಂದ ಕನಸಾಗಿತ್ತು, ಅದು ಇವತ್ತು ಕನಸಾಗಿದೆ. ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇಷ್ಟು ಹೆಚ್ಚು ಸುಮಾರು 2,26,00,000 ಸುಮಾರು ಕರೆಕ್ಟ್ 2,26,00,000 ಅಧಿಕ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಪೂರ್ಣ ಇದು ಇನ್ನೂ ಲೆಕ್ಕಾಚಾರ ಸಿಕ್ಕಿಲ್ಲ. ಬಹುಶಃ 2,25,00,000 ವೆಚ್ಚದಲ್ಲಿ ಮಾಡಿದ್ದೀವಿ. ಇದು ಈಗಾಗಲೇ 2,02,00,000 ಸುಮಾರು 2,20,000 ಬಾಡಿಗೆ ಇದನ್ನು ನಿರೀಕ್ಷೆ ಮಾಡಿದ್ದೀವಿ. ಈಗಾಗಲೇ ಇದನ್ನು 1,37,000 ಬಾಡಿಗೆಗೆ ಪಕ್ಕದ ಜಾಗನ ಇನ್ನೆಂಟ ಕಂಪನಿಗೆ ಕೊಟ್ಟಿದ್ದೀವಿ. ಬಹುಶಃ ಅವರೇ ಇದನ್ನು ತಗೊಳ್ಳೋ ಇದು ಇದೆ, ಅವರೆಲ್ಲರೂ ನಮಗೆ ಬೇಕು ಅಂತಿದ್ದಾರೆ. ಯಾರಾದರೂ ಬಂದರೆ ಒಂದು ಬರ್ಬೋದು. ಇದರಲ್ಲಿ ಹಳೆಯ ಕೆಲಸದಲ್ಲಿಯೂ ಸೇರಿ ನಮಗೆ 1,05,00,000 ಹೆಚ್ಚಿನ ಬಾಡಿಗೆ ಬರ್ತದೆ. ಈ ಇದು ಪೂರ್ತಿ ಆದರೆ ಹಳೆ ಕಟ್ಟದಲ್ಲಿ ಬರ್ತಕ್ಕಂಥ ಬಾಡಿಗೆ ಪ್ರತಿ ತಿಂಗಳು ಬರ್ತದೆ. ಇದು ರಾಜ್ಯದಲ್ಲೇ ಬಹುಶಃ ನಮ್ಮ ಡಿ ಎಂ ಹೇಳ್ತಿದ್ದು ಅಧಿಕಾರಿ ವರ್ಗದಂತೆ ಕೇಳಿರೋ ಪ್ರಕಾರ ಬಹುಶಃ ರಾಜ್ಯದಲ್ಲಿ ಪ್ರಪ್ರಥಮ ಒಂದು ಸ್ವಯಂ. ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಬ್ಯಾಂಕ್ ಸರ್ಕಾರದಿಂದ ರೈತರಿಗೆ ಹಾಗೂ ಷೇರುದಾರರಿಗೆ ದೊರಕಬೇಕಾದ ಎಲ್ಲ ಸಾಲ ಸೌಲಭ್ಯ ನೀಡುತ್ತಿದ್ದು, ಅದರೊಂದಿಗೆ ಸಹಕಾರಿ ಬಾಂಧುಗಳು ಸಹ ಸಾಲ ಮರುಪಾವತಿ ಮಾಡುತ್ತಾ ಸಹಕರಿಸುವುದರಿಂದ ತಾಲೂಕು ಪಿಎಲ್ಡಿ ಬ್ಯಾಂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ಉತ್ತಮ ಕಾರ್ಯ ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಷೇರುದಾರರಿಗೆ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಬೆಲೆ ಸಾಲಗಳು ಎಲ್ಲ ಸಕಾಲದಲ್ಲಿ ಪೇಮೆಂಟ್ ಮಾಡಿ ಬ್ಯಾಂಕಿಗೆ ಹೆಚ್ಚು ಲಾಭ ಕೊಟ್ಟು ಇವತ್ತು ಬೆಂಗಳೂರು ಬ್ಯಾಂಕಿನ ಆಸ್ತಿ ಸಂಪಾದನೆ ಮಾಡಿ ಏನು ಬ್ಯಾಂಕಿಗೆ ದುಡ್ಡಿರ್ತಕ್ಕಂಥ ಏರಿಯಾ ಬಾಧೆಯಲ್ಲ ಮತ್ತು ಏನು ಯಾರಾದರೂ ದಿನಗಳಲ್ಲಿ ಇದೇ ರೀತಿ ಈ ಎಲ್ಲ ನಮ್ಮ ಸರ್ಕಾರಿ ಸಹಕಾರಿ ಸಂಸ್ಥೆಗಳಲ್ಲಿ ಬೇರೆ ಬೇರೆ ರೀತಿ ಅಭಿವೃದ್ಧಿ ಮಾಡಿಸ್ತಾರೆ. ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ, ಪಿಎಲ್ಡಿ ಬ್ಯಾಂಕ್ನ ಉಪಾಧ್ಯಕ್ಷೆ ಶೈಲಜಾ ವಿಜಯಕುಮಾರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಎರಗಿನಹಳ್ಳಿ ಶ್ರೀನಿವಾಸ್ ಇತರರು ಇದ್ದರು. ನೆಲಮಂಗಲ ತಾಲೂಕು ನರಸೀಪುರ ಗ್ರಾಮ ಪಂಚಾಯತಿಗೆ ಕಾಂತಮ್ಮ ಗಂಗರಾಜು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ನೆಲಮಂಗಲ ತಾಲೂಕಿನ ನರಸೀಪುರ ಗ್ರಾಮ ಪಂಚಾಯತಿಗೆ ನೂತನ ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಕಾಂತಮ್ಮ ಗಂಗರಾಜು ಅವಿರೋಧ ಆಯ್ಕೆಯಾದರು. ನರಸೀಪುರ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷೆ ಚಿಕ್ಕಮಣಿಯಮ್ಮರವರಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕಾಂತಮ್ಮ ಗಂಗರಾಜು ಆಯ್ಕೆಯಾಗಿದ್ದಾರೆ. ನರಸೀಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನ ಬಿಸಿಎಂಎ ಮಹಿಳೆಗೆ ಮೀಸಲಾಗಿತ್ತು. 16 ಜನ ಸದಸ್ಯ ಬಲ ಹೊಂದಿದ್ದ ಗ್ರಾಮ ಪಂಚಾಯಿತಿಯಲ್ಲಿ 14 ಸದಸ್ಯರು ಹಾಜರಾಗಿದ್ದರು. ಕಾಂತಮ್ಮ ಗಂಗರಾಜು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ 14 ಜನ ಸದಸ್ಯರು ಅವರ ಆಯ್ಕೆ ಒಪ್ಪಿದ್ರು. ಚುನಾವಣಾಧಿಕಾರಿಯಾಗಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಶೀಲಮ್ಮ ಕಾರ್ಯ ನಿರ್ವಹಿಸಿದರು. ಈ ವೇಳೆ ನೂತನ ಉಪಾಧ್ಯಕ್ಷೆ ಕಾಂತಮ್ಮ ಗಂಗರಾಜುಗೆ ಬಿಜೆಪಿ ಬೆಂಬಲಿಗರು ಹಾಗೂ ಗ್ರಾಮದ ಮುಖಂಡರು ಸಿಹಿ ತಿನಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಮಾತನಾಡಿ, ಉಪಾಧ್ಯಕ್ಷರಾಗಿ ಕಾಂತಮ್ಮ ಗಂಗರಾಜು ಆಯ್ಕೆಯಾಗಿದ್ದು, ಅಭಿವೃದ್ಧಿ ಕಾರ್ಯದಲ್ಲಿ ಒಟ್ಟಾಗಿ ಹೋಗುತ್ತೇವೆ, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಕಾಂತಮ್ಮನವ್ರನ್ನ ನಮ್ಮ ಪಂಚಾಯಿತಿಯಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ.
ಅವಿರೋಧ ಆಯ್ಕೆ ಮಾಡಿ ಎಲ್ಲರೂ ಒಗ್ಗೂಡಿ ಪಂಚಾಯತಿನ ಅಭಿವೃದ್ಧಿಯ ಕಡೆ ಗಮನ ಕೊಡ್ಸೋಕ್ಕೆ ಎಲ್ಲರೂ ಒಟ್ಟಿನ ಕೆಲಸ ಮಾಡಿ ನಮ್ಮ ಜಿಲ್ಲಾ ಪಂಚಾಯತಿಯವರು ತಾಲೂಕು ಪಂಚಾಯತಿಯವರು ಎಲ್ಲ ನಮಗೆ ಸಹಕಾರವನ್ನು ಕೊಡ್ತಾರೆ. ಅವ್ರ ಸಮ್ಮುಖದಲ್ಲಿ ಅವ್ರ ಸಹಕಾರದೊಂದಿಗೆ ನಾವು ಪಂಚಾಯತಿ ಅಭಿವೃದ್ಧಿ ಮಾಡೋಕ್ಕೆಲ್ಲ ಪ್ರಯತ್ನ ಪಡ್ತೀವಿ. ನಮ್ಮ ಹೊಸದಾಗಿ ಆಯ್ಕೆಯಾಗಿರುವಂಥ ಕಾಂತಪ್ಪನವರು ಉಪಾಧ್ಯಕ್ಷರು ಅದಕ್ಕೆ ಎಲ್ಲರ ಜೊತೆನೂ ಒಟ್ಟುಗೂಡಿ ಕೆಲಸ ಮಾಡ್ತಾರೆ ಅಂತ ನಾನು ಯೋಚಿಸ್ತೀನಿ. ನಾನು ನಾಗರಾಜು, ಗ್ರಾಮ ಪಂಚಾಯತಿ ಅಧ್ಯಕ್ಷ. ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಪಿಡಿಒ ಪಾರ್ವತಿ ಇತರರು ಇದ್ದರು. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸ್ಮಾರ್ಟ್ ಸಿಟಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸ್ಮಾರ್ಟ್ ಸಿಟಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ಸ್ಮಾರ್ಟ್ ಸಿಟಿ ಯೋಜನೆಯಡಿ ಖಾಸಗಿ ಬಸ್ ನಿಲ್ದಾಣದ ಜಾಗ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಕೆಎಸ್ಆರ್ಟಿಸಿ ನಿಲ್ದಾಣವನ್ನ ಇಂಟಿಗ್ರೇಟೆಡ್ ಬಸ್ ನಿಲ್ದಾಣವನ್ನಾಗಿ 178 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಿಸುತ್ತಿರುವುದು ಸರಿಯಷ್ಟು ಎಂದರು. ಅದೇ ರೀತಿ ಖಾಸಗಿ ಬಸ್ ನಿಲ್ದಾಣ ಜಾಗವನ್ನ ಅಭಿವೃದ್ಧಿಪಡಿಸಬೇಕೆಂದು ಹೇಳಿದರು. ಉಸ್ತುವಾರಿ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮಾತನಾಡಿ, ತುಮಕೂರು ನಗರದಲ್ಲಿ ಈ ಶೌಚಾಲಯ ತೆರಿಗೆ ಸಂಗ್ರಹ, ಈ ಶಾಲಾ ತರಗತಿಗಳು ಹಾಗೂ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಕೈಗೊಳ್ಳಲಾಗಿರುವ ಕಾಮಗಾರಿ ಬಗ್ಗೆ ತಿಳಿಸಿದರು. ಸಂಸದ ಎಸ್ಪಿ ಮುದನ್ಗೌಡ, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಅನೀಸ್ ಕಣ್ಮಣಿ ಜಾಯ್, ಎಸ್ಪಿ ದಿವ್ಯಾ ಗೋಪಿನಾಥ್, ಅಪಾರ ಜಿಲ್ಲಾಧಿಕಾರಿ ಚಿನ್ನಬಸಪ್ಪ ಸೇರಿದಂತೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ಆರಂಭಗೊಂಡಿರುವ ಆಡಳಿತ ಭವನದಿಂದ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವಂತಹ ಜಿಲ್ಲಾ ಆಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿ, ಸರ್ಕಾರದ ಯೋಜನೆಗಳು ಜನರಿಗೆ ಸುಲಭವಾಗಿ ದೊರಕಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಸರ್ಜಿತ ಜಿಲ್ಲಾ ಆಡಳಿತ ಭವನ ನಿರ್ಮಾಣ ಮಾಡಿದ. ಸರ್ಕಾರದ ಯೋಜನೆಗಳನ್ನು ಜನರು ಸದುಪಯೋಗ ಮಾಡಿಕೊಳ್ಳಬೇಕು ಮತ್ತು 4 ತಾಲೂಕಿನ ಜನತೆಗೆ ತುಂಬಾ ಹತ್ತಿರವಿದ್ದು ಮುಂದಿನ ದಿನಗಳಲ್ಲಿ ಸುತ್ತಮುತ್ತಲಿನ ಗ್ರಾಮ ಮತ್ತು ರಸ್ತೆ ಅಭಿವೃದ್ಧಿ ಆಗುತ್ತದೆ. ನನಗೆ ತುಂಬಾ ಸಂತೋಷವಾಗಿದೆ. ಗ್ರಾಮಾಂತರ ಪ್ರದೇಶದ ಜನರ ಆಸೆಯಂತೆ ಜಿಲ್ಲಾ ಪಂಚಾಯಿತಿ ಕಚೇರಿ ಗ್ರಾಮೀಣ ಭಾಗಕ್ಕೆ ಬಂದಂತಾಗಿದೆ ಎಂದು ತಿಳಿಸಿದರು. ಫಸ್ಟು ಇಲ್ಲಿ ಹೊಸದಾಗಿದೆ ಜಿಲ್ಲಾ ಪಂಚಾಯತಿ ಆಫೀಸ್ಗೆ ಅಕಸ್ಮಾತಾಗಿ ಬಂದಿದ್ದು ಹೇಳಬೇಕಂದ್ರೆ ನಾವೇನು ಬೇರೆ ಪ್ರೋಗ್ರಾಮ್ಗಳಲ್ಲಿ ಸ್ಪೋರ್ಟ್ಸ್ ಪ್ರೋಗ್ರಾಮ್ ಮತ್ತು ಸ್ಕೂಲ್ಗಳಲ್ಲಿ ಹಂಗಾಗ್ಬಿಟ್ಟು ಅಲ್ಲಿಗೆ ಬಂದು ಏನು ನೋಡ್ಕೊಳಗಣ ಹತ್ರ ಬಂದಿದ್ದೀವಿ ನೋಡ್ಕೊಳಗಣ ಅಂತ ನಮ್ಮ ಬಂದ್ವಿ. ಬಂದಿದ್ದಕ್ಕೆ ಭಾಳ ಖುಷಿಯಾಯಿತು, ಭಾಳ ಚೆನ್ನಾಗಾಯಿತು. ಅಯ್ಯೋ ಮಿಸ್ ಮಾಡ್ಕೊತಿದ್ದ ನನಗೆ ಹೋಗ್ಬಿಟ್ಟಿದ್ರೇನಂತ ಅನ್ನಿಸ್ತು. ಭಾಳ ಚೆನ್ನಾಗಾಯಿತು, ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇನ್ನೊಂದು 4 ದಿವಸ ಆಯಿತು ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ತಾಲೂಕಿಗೆ ಬಂದಿದೆ. ತಾಲೂಕು ಸಮೀಪ ಹತ್ರ ಬಂದಿದೆ ದೊಡ್ಡಾಪುರ ತಾಲೂಕು. ನನಗೆ ಸ್ವಲ್ಪ ತುಂಬ ಅನುಕೂಲ ಆಯಿತು. ನಮ್ಮ ಗ್ರಾಮಗಳಲ್ಲಿ 4 ತಾಲೂಕುಗಳಲ್ಲಿ ಓಡಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿದೆ. ನಾನು BTM ಗ್ರೌಂಡಲ್ಲಿ ಇರೋದು, ಹಾಗಾಗಿ ನಾನು ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಆಗೋಣ ಅನ್ನೋ ಭಾವನೆ ಆಗಿಬಿಟ್ಟಿದೆ. ಈಗ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ ಜಿಲ್ಲಾ ಪಂಚಾಯತಿ ಅಂತ. ಇನ್ನು 3 ಆಗ್ಬೋದು ಅಂತ ಅನ್ಕೋತಾ ಇದೆ. ಅಷ್ಟರಲ್ಲಿ ನಾನು ಇಲ್ಲೇ ಶಿಫ್ಟ್ ಆಗಿ 24. ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಸಿ ಮಂಜುನಾಥ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ರಾಧಮ್ಮ ಮುನಿರಾಜ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣ್ಗೌಡ, ಉಪಾಧ್ಯಕ್ಷೆ ನಾಂದಿನಿ ವೆಂಕಟೇಶ್ ಇತರರು ಹಾಜರಿದ್ದರು. ಶ್ರೀನಿವಾಸಪುರ ಎಪಿಎಂಸಿಗೆ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಶ್ರೀನಿವಾಸಪುರ ತಾಲೂಕಿನ ಎಪಿಎಂಸಿ ನೂತನ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 18 ಮಂದಿ ನಿರ್ದೇಶಕರಿರುವ ಶ್ರೀನಿವಾಸಪುರ ಎಪಿಎಂಸಿಗೆ ಕಳೆದ 2017 ಚುನಾವಣೆ ನಡೆದಿದ್ದು ಶ್ಯಾಮಲಾ ಗೋಪಾಲರೆಡ್ಡಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ತದನಂತರ ನಡೆದ ಒಳ ಒಪ್ಪಂದದ ಪ್ರಕಾರ 30 ತಿಂಗಳ ಆಡಳಿತದ ನಂತರ ಶ್ಯಾಮಲಾ ನೀಡಿದ ರಾಜೀನಾಮೆಯಿಂದಾಗಿ ತೆರವಾದ ಹುದ್ದೆಗೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಗಾಗಿ ಹಲವಾರು ನಾಮಪತ್ರ ಸಲ್ಲಿಸಿದರೂ ಕೊನೆ ಹಂತದಲ್ಲಿ ಚುನಾವಣೆ ನಡೆಯದೆ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಹಾಗೂ ಉಪಾಧ್ಯಕ್ಷರಾಗಿ ಪೆದ್ದರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್, ಪ್ರಸ್ತುತ ಎಪಿಎಂಸಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದು ತಾವು ಅಧಿಕಾರ ಸ್ವೀಕಾರ ಮಾಡಿಕೊಂಡ ಕ್ಷಣದಿಂದ ಮಾರುಕಟ್ಟೆ ಅಭಿವೃದ್ಧಿ, ಮಾವು ಮತ್ತು ಟೊಮೆಟೊ ಬೆಳೆಗಾರರ ಕ್ಷೇಮಕ್ಕಾಗಿ ದುಡಿಯುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಮುಖಂಡ ದಿಂಬಾಲ ಅಶೋಕ್, ರೋಣೂರು ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು.
ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.